ಫಿಲ್ಮ್ ಫೆಸ್ಟಿವಲ್ಸ್ಗಳಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋದಾಗ ನನ್ನೆಲ್ಲ ನೋಡಿದಾಗ ಭಾಳ ತುಂಬ ಬುದ್ಧಿಜೀವಿಗಳೆಲ್ಲ ಬರೋ, ನಮಗೆಲ್ಲ ಅವೆಲ್ಲ ಅರ್ಥನೇ ಆಗಲ್ಲ, ನಾವೆಲ್ಲ ತುಂಬ ಲೋಕಲ್ ಲೋಕಲ್ ನಾವೆಲ್ಲ. ಸೊ ಹಂಗಾಗಿ ಅವ್ರು ಹೇಳೋ ಮಾತುಗಳು ಅರ್ಥ ಆಗಲ್ಲ ನಮಗೆ, ಅಲ್ಲಿ ಬರೋ ಸಿನಿಮಾಗಳು ಅರ್ಥ ಆಗಲ್ಲ ಅಂತ. ಆದರೆ ನೀವು ಕೋಟಿಗಟ್ಟಲೆ ಹಾಕಿ ಹೈಲಿ ಇಕ್ವಿಪ್ಡ್ ಇಕ್ವಿಪ್ಮೆಂಟ್ಸ್ಗಳು ತೊಗೊಂಬಂದು ಶೂಟ್ ಮಾಡಿ, ನಮ್ಮಲ್ಲಿ ಹೇಳ್ತಾರಲ್ವ ಅಲ್ಲಿಂದ ಸಿ ಜಿ, ಇಲ್ಲಿನ ಸೌಂಡ್ ಡಿಸೈನರ್ಸು, ಫಾರಿನ್ ಫೈಟ್ ಮಾಸ್ಟರು ಇವ್ರನ್ನೆಲ್ಲ ತೊಗೊಂಬಂದು, ನಾವು ಫಾರಿನ್ ಹೀರೋಯಿನ್ಸು ಇದೆಲ್ಲ ತೊಗೊಂಬಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಸ್ಕ್ರಿಪ್ಟಲ್ಲಿ ಏನೂ ಇಲ್ಲ ಅಂತಂದಾಗ ಜನರಿಗೆ ಅದು ಇಷ್ಟ ಆಯ್ದಂಥ ಎಕ್ಸಾಂಪಲು ಕೂಡ ಇಲ್ಲ. ಆದರೆ ನಿಮಗೆ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಅದಕ್ಕೆ ಇಷ್ಟು ಫೈಟ್ ಇರಲೇಬೇಕು, ಇಷ್ಟು ಸಾಂಗ್ ಇರಲೇಬೇಕು, ಅದಕ್ಕೆ ಆ ಸಾಂಗಲ್ಲಿ ಹೀರೋ ಡ್ಯಾನ್ಸ್ ಮಾಡಲೇಬೇಕು, ಅವ್ನು ಹಾಡಲೇಬೇಕು ಅಂತ, ಕಾಮಿಡಿ ಆ್ಯಕ್ಟರ್ ಬರಲೇಬೇಕು ಅಂತ. ನಮ್ಮ ಭಾರತ ಚಿತ್ರರಂಗದ ಶುರುವಿಂದ ಇಲ್ಲಿವರೆಗೆ ಬಂದರೆ ನಾವು ಪ್ರತಿ 10 ವರ್ಷಕ್ಕೆ ನಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಒಂದು ಬದಲಾವಣೆ ಇದೆ. ಇದು ಒಂದು ಆಗಲೇ ರೋಹಿತ್ ಮತ್ತು ಪ್ರದೀಪ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಒಂದು 60s ನಮ್ಮ ಸಿನಿಮಾಗಳು ಹೇಗಿದ್ವು, ಬರ್ತಾ ಬರ್ತಾ 70s ದಾಟದ ಮೇಲೆ ಹೆಚ್ಚು ಕಮರ್ಷಿಯಲ್ ಫಿಲ್ಮ್ಸ್ ಮತ್ತು ಆರ್ಟ್ ಫಿಲ್ಮ್ಸ್ ರವಾರ್ಡ್ ಫಿಲ್ಮ್ಸ್ ಈ ಥರ ಒಂದಷ್ಟು ಡಿವೈಡ್ ಆಗ್ತಾ ಹೋಯಿತು ನಮ್ಮಲ್ಲಿ. ಈ ಟಾಟಾ ಫಿಲ್ಮ್ ಮಧ್ಯೆ ಒಂದಷ್ಟು ವಿಷಯಗಳು ಹೇಳ್ತಾಯಿದ್ರು ರೋಹಿತ್, ಕಮರ್ಷಿಯಲ್ ಸಿನಿಮಾಗಳು ಅಲ್ಲಿ ಒಂದಷ್ಟು ನನಗೆ ತುಂಬ ಆಕ್ಷೇಪ ಇದೆ ಅಂದರೆ ಈ ಸಿನಿಮಾವನ್ನು ಹೆಚ್ಚು ಕಮರ್ಷಿಯಲ್ ಸಿನಿಮಾ ಮತ್ತು ಅವಾರ್ಡ್ ಸಿನಿಮಾ ಹೀಗೆ ಬೈಫರ್ಗೇಟ್ ಮಾಡೋದ್ರ ಬಗ್ಗೆ. ಯಾಕಂತಂದರೆ ಸಿನಿಮಾ ಅನ್ನೋದು ಸಿನಿಮಾ ಅಷ್ಟೇ, ಅದನ್ನು ಮೀರಿ ಬೇರೆ ಏನೂ ಇಲ್ಲ ಅಲ್ಲಿ. ಸೊ ನಾವು ಸಿನಿಮಾವನ್ನು ಸಿನಿಮಾವಾಗಿ ನೋಡಿದಾಗ ಮಾತ್ರ ನಮಗೆ ಅಲ್ಲಿ ಒಂದು ಲೈಫ್ ಕಾಣಿಸೋದಕ್ಕೆ ಸಾಧ್ಯ, ನಾವು ಹೆಚ್ಚು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹೀಗೆ ಸಿನಿಮಾ ಅನ್ನೋದು ನಾಟಕ ಆಗ್ಬೋದು, ಸಿನಿಮಾ ಆಗ್ಬೋದು, ಪ್ರತಿಯೊಂದೂ ಅಷ್ಟೇ. ಗುಬ್ಬಿ ವೀರಣ್ಣ ಅವರು ನಾಟಕ ಮಾಡಬೇಕಾದ್ರೆ ಅವರು ಪ್ರತಿ ಶೋಯಿಂದ ಪ್ರತಿ ಶೋಗೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಹೋಗ್ತಾಯಿದ್ರು. ಯಾಕಂದರೆ ಬರೋ ಪ್ರೇಕ್ಷಕನಿಗೆಲ್ಲೂ ಬೋರ್ ಆಗಬಾರ್ದು, ಅವನಿಗೆ ಮೊನೊಟೋನಸ್ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ. ಸೊ ಆ ಎಕ್ಸ್ಪೆರಿಮೆಂಟ್ ನಡೀತಾನೆ ಹೋಗ್ತಾ, ಸಿನಿಮಾದಲ್ಲೂ ಕೂಡ ಹಾಗೇ, ಪ್ರೇಕ್ಷಕನೂ ಕೂಡ ಅದನ್ನೇ ಬಯಸ್ತಾ ಹೋಗ್ತಾನೆ. ಸೊ ಹಾಗಾಗಿ ಜನರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನಮ್ಮಲ್ಲೊಂದು ತುಂಬ ಕಮರ್ಷಿಯಲ್ ಸಿನಿಮಾ ಅಥವಾ ಗಾಂಧಿನಗರದಲ್ಲಿ ರೋಹಿತ್ ನಾವೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಆಡಿಯನ್ಸ್ ಪಲ್ಸ್ ಅಂತ ಅಂದ್ಕೊಂಡು. ಸೊ ಸೊ ಜನರಿಗೆ ಏನು ಅನಿಸುತ್ತೆ, ಹಾಗಾದ್ರೆ ನಮಗೇನು ಈಗ ನಮಗೇನು ಅನಿಸುತ್ತೆ ಅನ್ನೋದನ್ನು ನಾವು ಜನರಿಗೆ ಹೇಳ್ತಾ ಇಲ್ಲ, ಜನರಿಗೆ ಏನು ಅನಿಸುತ್ತೆ ಅದನ್ನು ಮಾಡಕ್ಕೆ ಕೊಟ್ಟಿದ್ದೀವಿ ನಾವು. ಸೊ ಮೇ ಬಿ ಒಂದು ಹೋಟ್ಲ್ ಥರ ಜನರಿಗೆ ಒಂದು ಒಳ್ಳೆ ಒಂದು ತುಪ್ಪ ದೋಸೆ ಬೇಕೇ ಅಂದರೆ ನಾವು ಆ ತುಪ್ಪ ದೋಸೆ ಮಾಡಿಕೊಟ್ಟು ಅವ್ರಿಗೆ ಅದರಲ್ಲೂ ಒಂದಷ್ಟು ವೆರೈಟಿಗಳು ಹೋಗ್ಬೋದು ಮೇ ಬಿ. ಸೊ ಈ ರೀತಿ ಆಗ್ತಾಯಿದೆ ಮಲಯಾಳಂ ಸಿನಿಮಾ. ಎಕ್ಸಾಂಪಲ್ ಹೇಳ್ತಾ ಇದ್ರು ಅಂದರೆ ಮುಂಚೆ ಅಂಥ ಒಂದು ಕ್ರೈಸಿಸ್ನ ಮಲಯಾಳಂ ಸಿನಿಮಾವೂ ಕೂಡ ಫೇಸ್ ಮಾಡಿತ್ತು. ಒಂದು ಕಾಲದಲ್ಲಿ ಮಲಯಾಳಂ ಸಿನಿಮಾ ಅಂತಂದರೆ ಒಂದು ಸೂಪರ್ ಸ್ಟಾರ್ ಶಕೀಲ ಮಾತ್ರ ಇದ್ದಿದ್ದು. ಲೇಟರ್ ಒಂದಷ್ಟು ರೈಟರ್ಗಳು ತುಂಬ ಅಲರ್ಟ್ ಆದರು, ಒಂದಷ್ಟು ಟೆಕ್ನಿಷಿಯನ್ಸ್ಗಳು ಅಲರ್ಟ್ ಆದರು, ಒಳ್ಳೊಳ್ಳೆ ಬರಹಗಾರರು ಅಂದರೆ ನಮ್ಮಲ್ಲಿ ಒಂದು ಮಡಿವಂತಿಕೆ ಇದೆ ಕನ್ನಡದಲ್ಲಿ, ಸ್ಪೆಷಲಿ ಸುಮಾರಷ್ಟು ಬುದ್ಧಿಜೀವಿಗಳು ಅಥವಾ ಸಾಹಿತಿಗಳಿಗೆ ಸಿನಿಮಾಗಳಿಗೆ ಒಂದು ಸಣ್ಣದಲ್ಲ ದೊಡ್ಡ ಗ್ಯಾಪ್ ಇದೆ. ಅದಕ್ಕೆ ಸುಮಾರು ದೊಡ್ಡ ಬ್ರಿಡ್ಜ್ ಕಟ್ಟಬೇಕಾಗುತ್ತೆ ನಾವು ಮೋಸ್ಟ್ಲಿ, ಅಂದರೆ ನಮ್ಮಲ್ಲಿ ಮಂಗಳೂರಲ್ಲೆಲ್ಲ ದೊಡ್ಡ ದೊಡ್ಡ ಬ್ರಿಡ್ಜ್ಗಳಿದೆಯಲ್ಲ, ಅಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟಬೇಕಾಗುತ್ತೆ ಮೋಸ್ಟ್ಲಿ. ಯಾಕಂದರೆ ಸಿನಿಮಾವನ್ನು ಭಾಳ ತುಚ್ಚವಾಗಿ ನೋಡ್ತಾರೆ, ಅಂದರೆ late 80s ಅದಿರಲಿಲ್ಲ, early 90s ಅಥವಾ late 80s ಶುರುವಾಯಿತು. ಕಾರಣ ಮೋಸ್ಟ್ಲಿ ಬರ್ತಾ ಇದ್ದ ಸಿನಿಮಾಗಳು ಇರ್ಬೋದು ಅಥವಾ ಸಿನಿಮಾ ಸ್ವಲ್ಪ ಹಾಗೆ ಅನ್ನೋ ಲೆಕ್ಕಕ್ಕೆ ಅವರು ವಿಚಾರ ಮಾಡಿದ್ದು ಇರ್ಬೋದು. ಆದರೆ ಮಲಯಾಳಂ ಇಂಡಸ್ಟ್ರಿ ಇವತ್ತು ಈ ಹಂತಕ್ಕೆ ಬರೋದಕ್ಕೆ ಅಲ್ಲಿನ ಸಾಹಿತಿಗಳು ಕೂಡ ಕಾರಣ, ಬರಹಗಾರರು ಕೂಡ ಕಾರಣ. ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ ಯಾವತ್ತು ಜನರಿಗೆ ಅದು ತುಂಬ ಕೆಟ್ಟ ಎಕ್ಸಿಕ್ಯೂಷನ್ ಆಗಿ ಜನರಿಗೆ ಇಷ್ಟ ಆಗದೇ ಇದ್ದಂಥ ಎಕ್ಸಾಂಪಲ್ಸ್ ಇಲ್ಲ. ಒಳ್ಳೆ ಸ್ಕ್ರಿಪ್ಟು ಅದನ್ನು ನಿಮಗೆ ಟೆಕ್ನಿಕಲಿ ಸೌಂಡಾಗಿ ಶೂಟ್ ಮಾಡಲಿಲ್ಲ ಅಂತಂದ್ರೂ ಕೂಡ ಜನರಿಗೆ ಅದು ಇಷ್ಟ ಆದಂಥದ್ದಿದೆ. ಆದರೆ ನೀವು ಕೋಟಿಗಟ್ಟಲೆ ಹಾಕಿ ಹೈಲಿ ಇಕ್ವಿಪ್ಡ್ ಇಕ್ವಿಪ್ಮೆಂಟ್ಸ್ಗಳು ತೊಗೊಂಬಂದು ಶೂಟ್ ಮಾಡಿ, ನಮ್ಮಲ್ಲಿ ಹೇಳ್ತಾರಲ್ವ ಅಲ್ಲಿಂದ ಸಿ ಜಿ, ಸೊ ಅಲ್ಲಿಂದ ಸಿ ಜಿ, ಇಲ್ಲಿನ ಸೌಂಡ್ ಡಿಸೈನರ್ಸು, ಫಾರಿನ್ ಫೈಟ್ ಮಾಸ್ಟ್ರು ಇವ್ರನ್ನೆಲ್ಲ ತೊಗೊಂಬಂದು, ನಾವು ಫಾರಿನ್ ಹೀರೋಯಿನ್ಸು ಇದೆಲ್ಲ ತೊಗೊಂಬಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಸ್ಕ್ರಿಪ್ಟಲ್ಲಿ ಏನೂ ಇಲ್ಲ ಅಂತಂದಾಗ ಜನರಿಗೆ ಅದು ಇಷ್ಟ ಆಯ್ದಂಥ ಎಕ್ಸಾಂಪಲು ಕೂಡ ಇಲ್ಲ. ಸೊ ಹಾಗಾಗಿ ರೀಜನಲ್ ಸಿನಿಮಾಗಳು ಯಾಕೆ ಹೆಚ್ಚು ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆ ಪಾತ್ರಗಳ ಜೊತೆಗೆ ಅವ್ರು ಜೀವಿಸ್ತಾರೆ ಅಂತಂದರೆ ಇದೇ ರೀಸನ್. ಯಾಕಂದರೆ ರೀಜನಲ್ ಸಿನಿಮಾ ಪ್ರಾದೇಶಿಕ ಚಿತ್ರ ಅಂತ ಏನು ಹೇಳ್ತಾರೆ ನೀವು, ಸೊ ಅದನ್ನು ಆ ಒಂದು ಬ್ರಾಕೆಟ್ಗೆ ಹಾಕೋದು ಬೇಡ. ಆದರೆ ನಮ್ಮಲ್ಲಿ ಇವಾಗ ಗಾಂಧಿನಗರ ಮಂಗಳೂರು ಶಿಫ್ಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರು, ಚೆನ್ನಾಗಿರುತ್ತೆ, ಊರ ಕಡೆನೇ ಇರುತ್ತೆ ಗಾಂಧಿನಗರ ಅವಾಗ. ಸೊ ಅದೇ ವಿಷಯದ ಬಗ್ಗೆ ಮಾತಾಡೋದೇ ಆದರೆ ನಮ್ಮಲ್ಲಿ ಕಲ್ಚರ್ನ ಎಷ್ಟು ನಾವು ಹೇಳಕ್ಕೆ ಹೊರಡ್ತೀವಿ ಅಂದರೆ, ಒಂದು ಸಿನಿಮಾ ಒಂದು ಡಾಕ್ಯುಮೆಂಟ್ ಕೂಡ ಹೌದು. ಫಾರ್ ಎಕ್ಸಾಂಪಲ್ ನಾನು ಹೇಳೋದು,
ಉಳಿದವರು ಕಂಡಂತೆ ನಾವು ಮಾಡಬೇಕಾದ್ರೆ, ಈಗ ಉಳಿದವರು ಕಂಡಂತೆ ನಮ್ಮ ಮಂಗಳೂರು ಕೋಸ್ಟಲ್ ಕರ್ನಾಟಕದ ಹೊರಗಿನವರು ಕೂಡ ನೋಡಿದಾಗ ಮಲ್ಪೆ ಹೇಗಿತ್ತು 90s ಅನ್ನೋದನ್ನು ಆ ಸಿನಿಮಾ ಹೇಳ್ತಾ ಹೋಗುತ್ತೆ. ಸೊ ಕಾಸರಗೋಡು 2007-2010 ಆಜುಬಾಜು ಹೇಗಿತ್ತು ಕಾಸರಗೋಡು, ಕಾಸರಗೋಡಿನ ಒಟ್ಟಾರೆ ಚಿತ್ರಣ ಏನು ಅನ್ನೋದಕ್ಕೆ ಮೇ ಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೂಡ ಒಂದು ಸಿನಿಮಾ ಅದನ್ನು ಡಾಕ್ಯುಮೆಂಟ್ ಆಗ್ಬೋದು. ಆದರೆ ಈ ಕಮರ್ಷಿಯಲ್ ಫಿಲ್ಮ್ಸ್ಗಳಲ್ಲಿ ಇದನ್ನೆಲ್ಲ ಮಾಡೋಷ್ಟು ಸ್ಪೇಸು ಇಲ್ಲ ಅವ್ರಿಗೆ, ಮಾಡೋ ಮನೋಭಾವನೆಯೂ ಇಲ್ಲ ಅವ್ರಿಗೆ. ಯಾಕಂತಂದರೆ ಅಲ್ಲಿ ಒಂದು ತುಂಬ ಅದ್ಭುತವಾಗಿ ಈ ಅವಾರ್ಡ್ ಸಿನಿಮಾಗಳು ಅಂತ ಏನು ಹೇಳ್ತಾರೆ ಆ ಸಿನಿಮಾಗಳ ರೀತಿಯಲ್ಲೇ ಫಾರ್ಮುಲಾ ಇದೆ. ಇವೆಲ್ಲ ಮೀರಿ ಏನು ಮಾಡೋಕೆ ಹೊರಟಿದ್ದೀವಿ ಇವಾಗ, ಆ ಸಿನಿಮಾಗಳಲ್ಲಿ ಫಾರ್ಮುಲಾ ಇಲ್ಲ. ಇವಾಗ ದಯವಿಟ್ಟು ಗಮನಿಸಿ ಇರ್ಬೋದು, ಸರ್ಕಾರ ಇರ್ಬೋದು, ಇವೆಲ್ಲ ಫಾರ್ಮುಲಾಗಳನ್ನು ಬಿಟ್ಟು ನಮಗೆ ಒಟ್ಟಾರೆ ಏನು ಕತೆ ಹೇಳೋಕೆ ಹೊರಟಿದ್ದೀವಿ, ಅಲ್ಲಿನ ಪಾತ್ರಗಳೇನು, ಯಾವ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಾ ಇದ್ದೀವಿ, ಅಲ್ಲಿನ ಕಲ್ಚರ್ ಏನು. ಸೊ ಆ ಬ್ಯಾಕ್ಗ್ರೌಂಡಿನ ಆ ಊರಿನ ಇತಿಹಾಸ ಏನು, ಇವನ್ನೆಲ್ಲ ಒಟ್ಟಾರೆ ಇಟ್ಕೊಂಡು ಒಂದು ಐಡಿಯಾದ ಮೇಲೆ ಹೋಗಿದ್ದೀವಿ ಅಷ್ಟೇ. ಆದರೆ ನಿಮಗೆ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಅದಕ್ಕೆ ಇಷ್ಟು ಫೈಟ್ ಇರಲೇಬೇಕು, ಇಷ್ಟು ಸಾಂಗ್ ಇರಲೇಬೇಕು, ಅದಕ್ಕೆ ಆ ಸಾಂಗಲ್ಲಿ ಹೀರೋ ಡ್ಯಾನ್ಸ್ ಮಾಡಲೇಬೇಕು, ಅವ್ನು ಹಾಡಲೇಬೇಕು ಅಂತ, ಕಾಮಿಡಿ ಆ್ಯಕ್ಟ್ರ್ ಬರಲೇಬೇಕು ಅಂತ. ಸೇಮ್ ಟೈಮ್ ನಾನು ಕೆಲವೊಂದಷ್ಟು ಫಿಲ್ಮ್ ಫೆಸ್ಟಿವಲ್ಸ್ಗಳಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಭಾಳ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋದಾಗ ನನ್ನೆಲ್ಲ ನೋಡಿದಾಗ ಭಾಳ ತುಂಬ ಬುದ್ಧಿಜೀವಿಗಳೆಲ್ಲ ಬರೋ, ನಮಗೆಲ್ಲ ಅವೆಲ್ಲ ಅರ್ಥನೇ ಆಗಲ್ಲ, ನಾವೆಲ್ಲ ತುಂಬ ಲೋಕಲ್ ನಾವೆಲ್ಲ. ಸೊ ಹಂಗಾಗಿ ಅವ್ರು ಹೇಳೋ ಮಾತುಗಳು ಅರ್ಥ ಆಗಲ್ಲ ನಮಗೆ, ಅಲ್ಲಿ ಬರೋ ಸಿನಿಮಾಗಳು ಅರ್ಥ ಆಗಲ್ಲ ಅಂತ. ಅದು ಎಂಥ ದುರಂತ ಅಂತಂದರೆ ನಾನು ಅಬ್ಸರ್ವ್ ಮಾಡಿರೋದು ಕಮರ್ಷಿಯಲ್ ಸಿನಿಮಾಗಿಂತ ಹೆಚ್ಚು ಫಾರ್ಮುಲಾ ಅಲ್ಲಿ. ಅಂದರೆ ಪ್ರತಿ ಸಿನಿಮಾದಲ್ಲೂ ಕೂಡ ಅದೇ ಕಥೆಯನ್ನು ಹೇಳ್ತಾರೆ ಅವರು, ಪ್ರತಿ ಸಿನಿಮಾದಲ್ಲೂ ಕ್ಯಾರೆಕ್ಟರ್ ಹಾಗೆ ಇರಬೇಕು. ಅಂದರೆ ನಾನು ಕೇಳ್ತಾ ಇದ್ದೆ ಅಂದರೆ ಈ ನಾವು ಫೆಸ್ಟಿವಲ್ಸ್ಗೆಲ್ಲ ಸಿನಿಮಾ ಮಾಡಿ ಕಳ್ಸೋದಾದ್ರೆ ಹೇಗೆ ಅಂತ, ಅದು ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಹೇಗೆ ಅಂತ. ಇಲ್ಲೆಲ್ಲ ಅದಕ್ಕೆ ಹೀಗೆ ಮಾಡಬೇಕು ಆ ಸಿನಿಮಾ, ಅದು ಹೀಗೆ ಇರಬೇಕು ಅಂತ ತುಂಬ ಪ್ರತಿಯೊಬ್ಬರೂ ಕೂಡ ಫೆಸ್ಟಿವಲ್ ಸರ್ಕ್ಯೂಟಲ್ಲಿ ಇರೋಂಥವ್ರು ಫೀಡ್ ಮಾಡಿದ್ದಿದೆ ನನಗೆ. ಸಂಗದ್ರೆ ನಮ್ಗೆ ವರ್ಕ್ ಆಗಲ್ಲ ಅಂತ ಅಂದ್ಕೊಂಡೆ, ಯಾಕಂದ್ರೆ ನಾನು ಅವಾರ್ಡ್ಗಳಿಗಿಂತ ಹೆಚ್ಚು ಜನರಿಗೆ ಹೆಚ್ಚು ಸಿನಿಮಾ ರೀಚ್ ಮಾಡಿಸ್ಬೇಕು ಅನ್ನೋದರಲ್ಲಿ ನನ್ನ ಯೋಚನೆ ಇರುತ್ತೆ. ಸೊ ಆ್ಯಕ್ಚುಲಿ ಇದೆ ಈಗೇನು ಕ್ಲಾಪ್ಸ್ ಹೊಡೆದ್ರಲ್ವ, ಇದೇ ನಮ್ಮ ಅವಾರ್ಡು ಅಂತ. ಸೊ ಆಗ ಇನ್ನೊಂದು ಎನರ್ಜಿ ಸಿಗುತ್ತೆ ನಮಗೆ, ಆಗ ಇನ್ನೊಂದಷ್ಟು ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ ನಾವು.